FM Andre Radio City. ನನ್ನ ವಾಯ್ಸ್ ಮತ್ತು ಎಲ್ಲ ಹಾಡಿಗೂ ಸೂಟ್ ಆಗಲ್ಲ. ಈಗ ನಮ್ಮ ಯಜಮಾನ್ರ ಹರಿಕೃಷ್ಣ ಅವರು ಹೇಳ್ತಾರೆ, ಡುಯೆಟ್ ಅಂದರೆ ಡುಯೆಟ್ಗೆಲ್ಲ ಸೂಟ್ ಆಗಲ್ಲ. ನಾನು ಸುಮಾರು ಸೋಲೋ ಸಾಂಗ್ಸ್ ಇದೆ, ಒಂಥರ ಪ್ಯಾಥೋ ಸಾಂಗ್ಸ್ ಆಗಲಿ ಮತ್ತು ನೇಚರ್ದಾಗಲಿ. ಒಂದೊಂದು ಸಿಂಗರ್ಸ್ಗೆ ಏನು ಬ್ಯಾಡ್ ಲಕ್ ಅಂದರೆ, ನಾವು ಹಾಡಿರೋದು ಹಾಡುಗಳು ಚೆನ್ನಾಗಿರುತ್ತೆ, ಒಂದೊಂದು ಸಿನಿಮಾ ಫ್ಲಾಪ್ ಆಗುತ್ತೆ. ಅದರಿಂದ ಎಷ್ಟೋ ಹಾಡು ನಾವು ಹಾಡಿರೋ ಹಾಡು ಹೊರಗೂ ಬರಲ್ಲ. ಆ ಥರ ಬರುತ್ತೆ. ಇವಾಗ ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟರ್ಸೇ ನನಗೆ ಡೈರೆಕ್ಟಾಗೇ ಹೇಳಿದ್ದಾರೆ, ನಿಮ್ಮ ಯಜಮಾನ್ರೆ ಹಾಡಿಸ್ಬೋದಲ್ಲ ಅಂತ. ಅಥವಾ ಒಬ್ಬರೊಬ್ಬರು, ಓ ಅವ್ರ ಯಜಮಾನ್ರೆ ನಂಬರ್ ಒನ್ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಹಾಡಿಸ್ಲಿ ಅಂತ ಬೇರೆಯವ್ರು ಅವಕಾಶ ಕೊಡ್ದಿರ ಇರ್ಬೋದು. ಮತ್ತು ಒಬ್ಬರೊಬ್ಬರು ಅನ್ಕೋತಾರೆ, ಏನಕ್ಕೆ ಇವರು ಇಷ್ಟು ಇನ್ನೂ ಹಾಡ್ಬೋದಲ್ಲ, ನೀವೇನಕ್ಕೆ ಹಾಡು ಹಾಡಲ್ಲ ಅಂತ. ಆ ಥರ ಎಲ್ಲ ಕೇಳ್ತಾರೆ, ಕಾಮನ್ ಅದು. ಮತ್ತು ಎಷ್ಟೋ ಹಾಡು ನಮ್ಗೆ ಹಾಡಿಸೂ ಇರ್ತಾರೆ, ಒಂದೊಂದು ಸರಿ ಪ್ರೊಡ್ಯೂಸರ್ ಬೇಡ ಅಂತನೋ ಡೈರೆಕ್ಟ್ರ್ ಬೇಡ ಅಂತ, ಒಬ್ಬರೊಬ್ಬರು ಬೇರೆ ಬಾಂಬೆ ಅವರೋ ಚೆನ್ನೈ ಸಿಂಗರ್ಸ್ ಬೇಕು ಅಂತಲೂ ನಮ್ಮ ವಾಯ್ಸ್ ರಿಟೈನ್ ಆಗಲ್ಲ. ಎಷ್ಟೋ ಸಾಂಗ್ಸ್ ಹಂಗೆ ಆಗಿದ್ದುಂಟು. ಏನಿಲ್ಲ, ಇದೆಲ್ಲ ಅದೇ ಸಿಂಗರ್ಸ್ ಲೈಫಲ್ಲಿ ಅದು ಕಾಮನ್ನು. ಅಂದರೆ ಎಲ್ಲರೂ ತಿಳ್ಕೊಂಡಂಗೆ ಈಗ, ಓ ಮನೆಯಲ್ಲೇ ಅಪ್ಪ ಅಥವಾ ಗಂಡ ಮ್ಯೂಸಿಕ್ ಡೈರೆಕ್ಟ್ರ್ ಆಗಿದ್ದರೆ ಏನೋ ತುಂಬ ಈಸಿಯಾಗಿ ಫೇಮಸ್ ಆಗಿಬಿಡ್ಬೋದು, ಅವಕಾಶ ಸಿಗುತ್ತೆ ಅನ್ನೋದು ಸುಳ್ಳು. ಅದು ಏನಕ್ಕಂದರೆ, ನಾನು ಹೇಳೋದು ಒಂದು ಅದೃಷ್ಟನೂ ಇರಬೇಕು, ಒಬ್ಬ ಆ್ಯಕ್ಟ್ರ್ ಆಗಲಿ ಒಬ್ಬ ಸಿಂಗರ್ ಆಗಲಿ. ಇವಾಗ ನೀವೇ ನೋಡ್ತೀರ, ಒಬ್ಬರೊಬ್ಬರು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಮಕ್ಕಳು ಅಷ್ಟು ಇದಾಗಿರಲ್ಲ. ಆ ಥರ ನಮ್ಮ ಲೈಫಲ್ಲಿ ನಮ್ಗೆ ಲಕ್ಕೂ ಇರಬೇಕು. ಮತ್ತು ಹಾಡು ಅಷ್ಟೇ, ಇವಾಗ ಎಷ್ಟೋ ಹಾಡು ನಮ್ಗೆ ಇಷ್ಟ ಇರುತ್ತೆ, ನಮ್ಮದು ಇರಲ್ಲ. ಇವಾಗ ಹೆಂಗೆ ಏನು ಅನ್ನದಗಳಲ್ಲಿ ತಿನ್ನೋರ ಹೆಸರು ಬರೆದಿರುತ್ತೆ ಅಂತಾರ, ಆ ಥರ ಹಾಡಲ್ಲು ಅವ್ರವ್ರ ಹೆಸರು ಬರೆದಿರ್ಬೇಕು ಅಷ್ಟೇ, ಅದೃಷ್ಟ ಮಾಡಿರಬೇಕು. ಮದುವೆನ ಕರೆದರೆ ಆ್ಯಕ್ಚುಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಸಾಧು ಸರ್ದು ಹಾಡಿದೆ ಅಂತ. ಅಶ್ವಿನಿ ಸ್ಟುಡಿಯೋಲಿ ಹೋಗಿ ಫಸ್ಟು, ಅದರಲ್ಲಿ ಆ ಫಿಲ್ಮಲ್ಲಿ ಫಸ್ಟು ದೇಹಕ್ಕೆ ಉಸಿರೆ ಒಂದು ಚಿಕ್ಕ ಹುಡುಗಿ ಹಾಡ್ತಾಳೆ, ಚಿಕ್ಕ ಹುಡುಗಿ ವಾಯ್ಸಲ್ಲಿ ಹಾಡು ಅಂತ ಸರ್ ಅಂದಿದ್ದರು, ಅದು ಹಾಡಿದೆ. ಆಮೇಲೆ ಮದುವೆನ ಕರೆದರೆ ಹಾಡಿದಾಗ ನನಗೆ ಗೊತ್ತಿರಲಿಲ್ಲ ನಂದೇ ವಾಯ್ಸ್ ರಿಟೈನ್ ಆಗುತ್ತೆ ಅಂತ. ಏನಕ್ಕಂದರೆ ಸರ್ ನೀ ಚೆನ್ನಾಗಿ ಹಾಡಿದ್ರೆ ನಿಮ್ಮದು ವಾಯ್ಸ್ ಇಡ್ತೀನಿ ಅಂತ ಹೇಳಿದರು. ನಾನು ಆವಾಗ ಅಂದ್ಕೊಂಡಿದ್ದೆ, ಓ ನಮ್ಮ ವಾಯ್ಸ್ ಇರುತ್ತೋ ಇಲ್ವೋ ಅಂತ. ಟ್ರ್ಯಾಕ್ ಥರನೇ ಹಾಡಿಸಿದ್ದಿದ್ದು ಅವರು. ಆಮೇಲೆ ಸೂರಿ ಸರ್ಗೂ ಇಷ್ಟ ಆಗಿ ಹೇಳಿದರು ಅನಿಸುತ್ತೆ. ನಂದು ಅದೃಷ್ಟಕ್ಕೆ ಹಾಡು ವಾಯ್ಸ್ ನಂದೇ ಉಳಿತು. ಈಗಲೂ ತುಂಬ ಜನಕ್ಕೆ ಹಾಡು ಇಷ್ಟ. ಥ್ಯಾಂಕ್ಸ್ ಹೇಳ್ತೀನಿ ಸಾಧು ಸರ್ಗೆ, ಸೂರಿ ಸರ್ಗೆ ತುಂಬಾ ಥ್ಯಾಂಕ್ಸ್. ಮತ್ತು ಸಾಧು ಸರ್ ಅಂತೂ ಅವ್ರು ಹೇಳ್ಕೊಡೋ ಒಂದೊಂದು ಲೈನು ಎಕ್ಸ್ಪ್ರೆಷನ್ಸು ಒಂದೊಂದು ಹಾಡಿ ಹಾಡಿ ಹೇಳಿಕೊಟ್ಟು ಹಾಡಿಸಿದ್ರು, ಹಿಂಗೆ ಹಾಡಬೇಕು ಎಕ್ಸ್ಪ್ರೆಷನ್ಸ್ ಎಲ್ಲ. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಒಬ್ಬರೊಬ್ಬರು ಅವ್ರಿಗೆ ಹೆಂಗೆ ಬೇಕೋ ಆ ಥರ ಹಾಡಿಸಿಸ್ಕೋತಾರೆ ಸಿಂಗರ್ಸ್ ಹತ್ರ. ಸಾಧು ಸರ್ ತುಂಬ ಚೆನ್ನಾಗಿ ಹೇಳಿಕೊಟ್ಟು ಹಾಡಿಸಿದ್ರು. ಸಾಧು ಸರ್ ತುಂಬಾ ಟ್ಯಾಲೆಂಟೆಡ್ ಅವರು. ನಾನು ನಮ್ಮ ತಾತ ಒಂದ್ಸರಿ ಹೇಳಿದರು ಅವರು ಫಾಸ್ಟೆಸ್ಟು ಬ್ಯಾಂಗ್ಳೂರಲ್ಲಿ ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್ ಅಂತ. ನಾನು ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದಾಗ, ಆಮೇಲೆ ಒಂದ್ಸರಿ ಯಾವುದೋ ಒಂದು ಆರ್ಕೆಸ್ಟ್ರಾಲ್ಲೂ ಗೆಸ್ಟಾಗಿ ಸಾಧು ಸರ್ ಬಂದಿದ್ದರು. ಆವಾಗ ನಾನು ಹಾಡಿದ್ದಾಗ ಅವ್ರು ಕೀಬೋರ್ಡ್ ನುಡಿಸಿದ್ರು. ಅವ್ರು ತುಂಬಾ ಟ್ಯಾಲೆಂಟೆಡ್ ಅಂದರೆ ಅವ್ರು ನಾವು ಚಿಕ್ಕವರು ತುಂಬ ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋಕ್ಕೆ. ಅವರು ಹಾಡಿಸುವಾಗೂ ಅಷ್ಟೇ ಈ ಕಾಮಿಡಿ ಥರ ಆ ಥರ ಎಲ್ಲ ಇಲ್ಲ, ಸ್ಟ್ರಿಕ್ಟ್ ತುಂಬ ಸ್ಟ್ರಿಕ್ಟು ಅಲ್ಲ. ಅಂದರೆ ಒಂದು ನಂಗೆ ಸಾಧು ಸರ್ ಹೇಳ್ತಾಯಿದ್ರು, ನಾನು ಹಾಡುವಾಗ ಸ್ಟ್ರಿಕ್ಟಾಗಿ ನಿಂತ್ಕೊಂಡಿರ್ತಾ ಇದ್ದೆ, ಅವರು ಕೈ ಹಿಂಗೆಲ್ಲ ಅನ್ನಲ್ವಾ ನೀವು ಹಾಡುವಾಗ, ಈಗ ಒಬ್ರೊಬ್ರಿಗೆ ಹಿಂಗೆ ಸಂಗತಿ ಹೇಳುವಾಗೆಲ್ಲ ಇಲ್ಲ ನಾನು ಅವಾಗ ಏನು. ಆಮೇಲೆ ಅವ್ರು ಹೇಳ್ತಾಯಿದ್ರು ಫ್ರೀಯಾಗಿರಿ ಕೈ ಹಿಂಗೆಲ್ಲ ಆ ಥರ. ಒಬ್ರೊಬ್ಬರು ಸ್ಟ್ರೇಟಾಗಿ ಹಾಡ್ತಾರೆ ಕೈ, ಅಂದರೆ ಜಾನಕಿ ಆಂಟಿ ಥರ ಪ್ರಪಂಚದಲ್ಲೇ ಯಾರಿಗೂ ಹಾಡೋಕ್ಕಾಗಲ್ಲ. ಅಂದರೆ ಸ್ಟ್ರಿಕ್ಟಾಗಿರಬೇಡಿ, ಆರಾಮಾಗಿ ಹಾಡಿ ಅಂತ ನನ್ನ ಸಾಧು ಸರ್ ಫಸ್ಟ್ ಟೈಮ್ ಅದು ಹೇಳ್ಕೊಟ್ಟಿದ್ದು. ನಾವು ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಅಥವಾ ಸ್ಟ್ರಿಕ್ಟಾಗಿ ಹಾಡಬಾರ್ದು, ಆರಾಮಾಗಿ ಹಾಡಬೇಕು, ಈಸಿಯಾಗಿರಬೇಕು ಅಂತ. ನಾವು ಭಯ ಪಟ್ಕೊಂಡು ಇವಾಗ ಡ್ರೈವಿಂಗ್ ಮಾಡುವಾಗ ಹಿಂಗೆ ಇಟ್ಕೊಳ್ತೀವೋ ಆ ಥರ ಸ್ಟಿಫ್ ಆಗಿರಬಾರ್ದು ಅಂತ. ಅದೇ ಅವ್ರ ಕಾಮಿಡಿ ಥರ ಎಲ್ಲ ಏನಿಲ್ಲ, ಹಾಡುವಾಗಂತೂ ಅವ್ರದ್ದು ಅವರು ಒಂದೊಂದು ಪದನೂ ಅವರು ಅಷ್ಟು ಚೆನ್ನಾಗಿ ಹಾಡಿ ತೋರಿಸ್ತಾರೆ, ಅದಕ್ಕೆ ಅದು ಎಕ್ಸ್ಪ್ರೆಷನ್ಸ್ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಡೋಕ್ಕೆ.
ಎಷ್ಟೋ ಜನ ನನ್ನ ವಾಯ್ಸ್ ಅಂತಲೇ ನಂಬಿರಲಿಲ್ಲ. ನಾನು ಮುಂಚೆ ಹೇಳಿದ್ನಲ್ಲ ನಿಂಗೆ ಹೈರೇಂಜ್ ಇಲ್ಲ, ಆಡೋಕ್ಕಾಗಲ್ಲ ಅಂದವರೆ ಅಯ್ಯೋ ತುಂಬ ಚೆನ್ನಾಗಿದ್ಯಾ ನಿನ್ನ ವಾಯ್ಸ್ ಅಂತ ಗೊತ್ತಾಗಲಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ಖುಷಿಯಾಯಿತು ಅಂದರೆ ಅವಕಾಶ ಸಿಕ್ಕಿರಲಿಲ್ಲ ಅದು ಸ್ವಲ್ಪ ನನಗೆ. ಆಮೇಲೆ ಅದು ಯಾವಾಗೋ ಅನ್ಕೋ ಓ ನಾನು ಅವಾರ್ಡ್ ಸಿಕ್ಕಿ 2 ವರ್ಷ ಆದರೂ ಒಂದು ಹಾಡು ಸಿಕ್ಕಿಲ್ಲ ಅಂತ. ಆಮೇಲೆ ಅದೇ ಹೇಳಿದ್ನಲ್ಲ ಇನ್ನೊಂದು ಒಳ್ಳೆ ಹಾಡು ನಮ್ಮ ಸರ್ ನಾಗೇಂದ್ರ ಪ್ರಸಾದ್ ಸರ್ ಮೇಘವೇ ಮೇಘವೇ ಅಂತ ಒಂದು ಡೈರೆಕ್ಷನ್ ಮಾಡಿದ್ರು ಗ್ರೇಸಿ ಸಿಂಗ್ ಅವ್ರದ್ದು. ಅದು ಇದಾದಮೇಲೆ 2 ವರ್ಷ ಆದಮೇಲೆ ಅದರಲ್ಲಿ ಒಂದು ಸೋಲೋ ಸಾಂಗ್ ಹರಿಕೃಷ್ಣ ಅವ್ರದ್ದು ತುಂಬ ಚೆನ್ನಾಗಿತ್ತು. ಅದು ಪರಮಾತ್ಮದು ಹೆಸರು ಪೂರ್ತಿ ಆ್ಯಕ್ಚುಲಿ ನಾನು ಮನೇಲಿ ಚೇತನ್ ಸೋಸ್ಕ ಅವ್ರದ್ದು ಟ್ರ್ಯಾಕ್ ಹಾಡಿದ್ದು ಕೇಳಿದ್ದೆ, ತುಂಬ ಇಷ್ಟ ಆಗಿತ್ತು ಹಾಡು. ತುಂಬ ಮೆಲೋಡೀಸ್ ಒಂದೊಂದು ಸರಿ ಇವರು ನಮ್ಮ ಯಜಮಾನರು ಹಾಡಿ ತೋರಿಸೋರು ಅಥವಾ ಹಾಡು ಹಾಕಿ ತೋರಿಸೋರು ನಂಗೆ ತುಂಬ ಚೆನ್ನಾಗಿದೆ, ನಂಗೆ ಟ್ರ್ಯಾಕ್ ಆದರೂ ಹಾಡಿಸಿ ಅಂತ ಕೇಳಿದ್ದೆ. ಆವಾಗ ಹಾಡಿಸಿದ್ರು. ಮತ್ತು ಇನ್ನೊಂದು ವಿಶೇಷ ಏನಂದರೆ ನಂಗೆ ಭಟ್ ಸರೇ ಯೋಗರಾಜ್ ಭಟ್ರು ಭಟ್ ಸರೇ ಬಂದಿದ್ದರು ಅದು ವಾಯ್ಸ್ ಮಿಕ್ಸ್ಗೆ, ಅವರೇ ಕೂತ್ಕೊಂಡು ಹಾಡಿಸಿದ್ದು. ಇವರು ಇದ್ದರು ಅವರು ಇದ್ದರು. ಮತ್ತು ಅವರು ಆ ಚಚ್ಚಿ ಅಂದರೆ ಚಾಗೆ ಚಾವತ್ತಲ್ಲ ಟಾಗೆ ಚಾವತ್ತು ಅಂತ ಅವರೇ ಹೇಳಿ ಚಚ್ಚಿ ಕಚ್ಚಿ ಅದೇನೋ ಪ್ರೊನೌನ್ಸ್ ಕರೆಕ್ಟಾಗಿ ಹೇಳ್ಕೊಟ್ಟು ಮತ್ತು ಫುಲ್ ಹಸ್ಕಿ ವಾಯ್ಸಲ್ಲಿ ಹಾಡಬೇಕು ಸಾಫ್ಟಾಗಿ ಹಾಡಬೇಕು ಅಂತ ಭಟ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಅದು ಲಿರಿಕ್ಸು ಅಷ್ಟೇ, ಲಾಸ್ಟ್ ಲಾಸ್ಟ್ ಲೈನ್ಸ್ ಅವರು ಚೇಂಜ್ ಮಾಡ್ತಾನೇ ಇದ್ರು, ಅವರು ತುಂಬ ಹಂಗೆ ತಲೆಗೆ ಹೊಳಿತಾನೆ ಇರುತ್ತೆ ಸರ್ ಚೇಂಜ್ ಮಾಡ್ತಾ ಇರ್ತಾರೆ ಲಿರಿಕ್ಸು. ತುಂಬಾ ಖುಷಿ ಕೊಟ್ಟಿದ್ದಂದರೆ ನನಗೆ ಲೈಫಲ್ಲಿ ಒಂಥರ ಏನೋ ಸಮಾಧಾನ ಸಾರ್ಥಕ ಆಯಿತು ಅನ್ನೋ ಥರ ಹಾಡು ನನಗೆ ತುಂಬ ಖುಷಿ ಕೊಟ್ಟಿದ್ದು. ಮತ್ತು ಅದ್ದೂರಿದು ಮುಸ್ಸಂಜೆ ವೇಳೆಯಲ್ಲಿ ಅದನ್ನು ಅಷ್ಟೇ ನನಗೆ ಅದು ಇವರು ಸೋನು ನಿಗಮ್ ಅವರು ಹಾಡಬೇಕಾಗಿದ್ದಿತ್ತು, ನನಗೆ ಟ್ರ್ಯಾಕ್ ಅಂತ ಹಾಡಿಸಿದ್ರು. ಆಮೇಲೆ ನಮ್ಮ ಎ ಪಿ ಅರ್ಜುನ್ ಡೈರೆಕ್ಟ್ರು ನನ್ನ ವಾಯ್ಸ್ ಇಷ್ಟ ಆಗಿಬಿಟ್ಟು ಅಕ್ಕಂದೇ ಇರಲಿ ಅಕ್ಕಂದೇ ಇರಲಿ ವಾಯ್ಸು ಅಂತ ಫೋರ್ಸ್ ಮಾಡಿ ನನ್ನ ವಾಯ್ಸ್ ಇಟ್ಟರು. ಅರ್ಜುನ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ತುಂಬ ಜನ ಕಾಲೇಜು ಹುಡುಗರು, ನಾನು ಎಷ್ಟೋ ಕಾಲೇಜಲ್ಲಿ ಹೆಸರು ಪೂರ್ತಿ ಹುಡುಗಿರಿಗೆ ಇಷ್ಟ, ಮತ್ತು ಮುಸ್ಸಂಜೆ ವೇಳೆಯಲ್ಲಿ ಫಸ್ಟ್ ಲೈನ್ ಹಾಡುವಾಗೆ ಫುಲ್ಲು ವಿಸಿಲ್ ಆಗ್ತಾರೆ, ಆವಾಗ ಆವಾಗ ಸಿಗೋ ಖುಷಿನೇ ಅದು ಬೇರೆ. ಎಲ್ಲ ಹುಡುಗರಿಗೂ ಅಷ್ಟೇ ತುಂಬ ಜನ ಹೇಳ್ತಾರೆ ಮುಸ್ಸಂಜೆ ವೇಳೆಯಲ್ಲಿ ತುಂಬ ಇಷ್ಟ ಅಂತ. ಮತ್ತು ಅದೇ ಥರ ಲಿರಿಕ್ಸು ಅಷ್ಟೇ, ತುಂಬ ಅರ್ಜುನ್ ತುಂಬಾ ಅದ್ಭುತವಾಗಿ ಬರೆದಿದ್ದು. ಆಮೇಲೆ ನನಗೆ ಹೆಸರು ಪೂರ್ತಿಗೆ ಸುವರ್ಣ ಅವಾರ್ಡ್ ಬಂದಿತ್ತು. ಹೆಸರು ಪೂರ್ತಿ ನನ್ನದು ಫೇವ್ರೇಟ್ ಸಾಂಗು, ಆವಾಗ ತುಂಬಾ ಖುಷಿ ಆಯಿತು. ಮತ್ತು ಅದ್ದೂರಿ ಮುಸ್ಸಂಜೆ ವೇಳೆಯಲ್ಲಿಗೆ ಸುಮಾರು ಅವಾರ್ಡ್ಸ್ ಬಂದಿತ್ತು, ರೇಡಿಯೋ ಮಿರ್ಚಿ ಸೈಮಾ ಅವಾರ್ಡ್ಸ್ ಬಂತು. ಫಸ್ಟ್ ಟೈಮ್ ನಾನು ದುಬೈಯಲ್ಲಿ ಅವಾರ್ಡ್ ಇಸ್ಕೊಂಡಿದ್ದು ಸಂತೋಷ ಆಯಿತು. ಮತ್ತು ಕಡ್ಡಿ ಪುಡಿದು ಬೇರೆ ಯಾರೋ ಹಾಡಿಗೂ ಸೈಮಾ ಅವಾರ್ಡ್ ಬಂತು. ಅದೇ ಅವಾರ್ಡ್ಸು ಒಂದು ಕಡೆ ಆದರೆ ಇನ್ನು ಇವಾಗ ಒಂದು ಗಾಯಕನಿಗೆ ಆಸೆ ಇರುತ್ತೆ. ನನ್ನ ಚಿಕ್ಕವಳಿಂದ ನನಗೆ ಅವಾರ್ಡ್ ಫಂಕ್ಷನ್ಸ್ ಅಂದರೆ ಬೇರೆಯವ್ರ ಅವಾರ್ಡ್ ಇಸ್ಕೊಳ್ಳೋದನ್ನೇ ಖುಷಿಯಾಗಿ ನೋಡ್ತಾ ಇದ್ದೆ. ಇನ್ನು ನಮಗೆ ಅವಾರ್ಡ್ ಬಂದಾಗ ಅಂದರೆ ನಂಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿಲ್ಲ, ಒಂದು ಕಡೆ ಒಂದೊಂದು ಸರಿ ಬರಬೇಕು ಅನಿಸುತ್ತೆ. ಆಮೇಲೆ ಯಾವಾಗೋ ನಮ್ಮ ಅಭಿಮಾನಿಗಳೆಲ್ಲ ನಮ್ಗೆ ಅಪ್ರಿಷಿಯೇಟ್ ಮಾಡುವಾಗ ಇದೇ ಸಾಕಪ್ಪ ಅವಾರ್ಡ್ ಅಂತ ಅನಿಸುತ್ತೆ. ಆಸೆ ಗೊತ್ತಲ್ಲ ಗಾಯಕರಾದಮೇಲೆ ನಮಗೆ, ಒಬ್ಬ ದೊಡ್ಡ ಗಾಯಕಿ ನೋಡುವಾಗ ನ್ಯಾಷನಲ್ ಅವಾರ್ಡು ಬರಬೇಕು ಅನಿಸುತ್ತೆ. ಅಂದರೆ ಆ ಅವಾರ್ಡ್ ಬರೋಕ್ಕೆ ನಮ್ಗೆ ಅವಕಾಶಗಳು ಸಿಗಬೇಕು. ನನಗೊಂದು ಕಷ್ಟದ ಹಾಡಾಗಲಿ ಒಂದು ಒಳ್ಳೆ ಹಾಡ ಅದು ಸಿಕ್ಕಿದ್ರೇ ನಮಗೆ ಹಾಡು ತೋರಿಸಿ ಪ್ರೂವ್ ಮಾಡೋಕ್ಕೆ ಸಾಧ್ಯ, ಅವಾರ್ಡ್ ಬರೋಕ್ಕೆ ಸಾಧ್ಯ. ಈಗ ಅದೇ ಮಧುವನ ಕರೆದರೆ ನನ್ನ ವಾಯ್ಸ್ ರಿಟೈನ್ ಆಗಿಲ್ಲ ಅಂದಿದ್ದರೆ ನನ್ನ ಹೆಸರು ಬರ್ತಾ ಇರಲಿಲ್ಲ, ಅವಾರ್ಡು ಬರ್ತಾ ಇರಲಿಲ್ಲ. ಆ ಥರ ನಮ್ಗೆ ಹಾಡು ಸಿಕ್ಕಿದ್ರೆ ಹಾಡು ತೋರಿಸಿದ್ರೆ ಅವಾರ್ಡ್ ಬರುತ್ತೆ. ಅದೇ ಹೇಳ್ದಂಗೆ ಎಲ್ಲರದು ಅದೃಷ್ಟನೂ ಇರುತ್ತೆ, ಒಂದು ಟೈಮ್ ಇರುತ್ತೆ. ಅಂದರೆ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಬೇಕಷ್ಟೇ. ಇವಾಗ ನಮಗೂ ಒಂದೊಂದು ಸರಿ ಗಾಯಕರಿಗೆ ಒಂದೊಂದು ಟೈಮಲ್ಲಿ ಬೇಜಾರಾಗುತ್ತೆ, ಅಯ್ಯೋ ನಮ್ಗೆ ಅವಕಾಶಗಳು ಸಿಗಿಲ್ಲ, ಹಾಡುಗಳು ಸಿಗ್ತಾ ಇಲ್ಲ, ಅಥವಾ ನಮ್ಮ ವಾಯ್ಸ್ ರಿಟೈನ್ ಆಗಿಲ್ಲ ಅಂದ್ರೂ ನಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ, ಎಲ್ಲರಿಗೂ ಹೇಳೋದದೆ ಹಾಡ್ತಾ ಇರಿ ನೀವು. ಮತ್ತು ನಿಮ್ಮ ಮನಸ್ಸು ಖುಷಿಯಾಗಿ ಇಟ್ಕೊಳ್ಳೋಕೆ, ಇವಾಗ ನಾನು ದೇವ್ರ ಹಾಡುಗಳೆಲ್ಲ ಬರೀತೀನಿ ಮತ್ತು ಟ್ಯೂನ್ ಮಾಡ್ತೀನಿ ಕಂಪೋಸ್ ಮಾಡ್ತೀನಿ, ಆದರೆ ನಿಮ್ಮದೇ ಓನ್ ಸಾಂಗ್ಸ್ ಕಂಪೋಸ್ ಮಾಡಿ ಬರೀರಿ ಹಾಡ್ತಾ ಇರಿ ಅಂತ ಹೇಳ್ತೀನಿ ಅಷ್ಟೇ ನಾನು.
ಅಂದರೆ ಎಲ್ಲೋ ಹಾಡೋಕ್ಕಾಗ್ತಾ ಇಲ್ಲಲ್ಲ, ಅವಕಾಶ ಸಿಗ್ತಾ ಇಲ್ಲ ಅಂತ ಹಾಡೋದು ಬಿಟ್ಟುಬಿಡಬೇಡಿ ಅಂತ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.